ನಮಸ್ಕಾರ ಸ್ನೇಹಿತರೆ, ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ದಿಢೀರಾಗಿ ರವೆ ಇಡ್ಲಿನ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭ, ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ. ಬನ್ನಿ, ಯಾವ ರೀತಿ ಮಾಡೋದು, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಅಂತ ನೋಡೋಣ. ಫಸ್ಟು ನಾನು ಒಂದು ಪಾತ್ರೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ, ಅದಾದಮೇಲೆ ಅರ್ಧ ಚಮಚ ಜೀರಿಗೆ. ನೆಕ್ಸ್ಟು ನಾನು 2 ಚಮಚದಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಆದ್ರೇ ರವೆ ಇಡ್ಲಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು. ಲೈಟಾಗಿ ಕಡಲೆಬೇಳೆ ಕಲರ್ ಚೇಂಜ್ ಆದಮೇಲೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಮಕ್ಕಳು ಇಷ್ಟಪಡಲ್ಲ ಅಂದರೆ ನೀವು ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟು ನಾನು 1 ಕಪ್ಪು ಮೀಡಿಯಂ ರವೆ ಅಥವಾ ಉಪ್ಪಿಟ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಚೆನ್ನಾಗಿ ಉರಿ ಸಣ್ಣ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕಲರ್ ಚೇಂಜ್ ಆಗಬೇಕು ಲೈಟಾಗಿ, ತುಂಬ ಕಲರ್ ಚೇಂಜ್ ಆಗಬಾರ್ದು, ಸ್ವಲ್ಪ ಘಮ ಬರಬೇಕು ಅಲ್ಲಿವರೆಗೂ ಮಾತ್ರ ನಾನು ರವೆನ ಹುರ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಲೇ ಹುರ್ಕೊಳ್ಳಿ, ಇಲ್ಲ ಅಂದರೆ ಹೊತ್ತೋಗ್ಬಿಡುತ್ತೆ ಮತ್ತು ಟೇಸ್ಟ್ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಈಗ ನೋಡಿ ಒಳ್ಳೆ ಘಮ ಬರ್ತಾ ಇದೆ, ಇಷ್ಟು ಹುರ್ಕೊಂಡ್ರೆ ಸಾಕು. ನೆಕ್ಸ್ಟ್ ಈಗ ನಾನು ಸ್ಟವ್ ಆಫ್ ಮಾಡಿ ರವೆನ ತಣ್ಣಗಾಗ್ಬಿಡ್ತಾ ಇದ್ದೀನಿ. ಈಗ ರವೆ ತಣ್ಣಗಾಗಿದೆ, ಇದಕ್ಕೆ ನಾನು 1 ಕಪ್ ಅಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ರವೆಗೆ 1 ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಹುಳಿ ಮೊಸರಿದ್ರೆ ಒಳ್ಳೆಯದು. ಮೊಸರು ರವೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬೇಗನೆ ಆಗಿಬಿಡುತ್ತೆ ಈ ತಿಂಡಿ. ಬೆಳಗ್ಗೆ ಬೆಳಗ್ಗೆ ಒಂದೊಂದು ಸಾರಿ ಏನು ಮಾಡಬೇಕು ಅನ್ನೋ ಪ್ಲ್ಯಾನಿಂಗು ಇರೋಲ್ಲ. ಒಂದೇ ಥರ ಇಡ್ಲಿ ತಿಂದೂ ಬೇಜಾರಾದಾಗ ಆರಾಮಾಗಿ ಈ ದಿಢೀರ್ ರವೆ ಇಡ್ಲಿನ ಮಾಡ್ಕೊಂಬಿಡ್ಬೋದು. ನೋಡಿ, ಅದಾದಮೇಲೆ ನಾನು ನೆಕ್ಸ್ಟು 1/2 ಕಪ್ಪಷ್ಟು ಕ್ಯಾರೆಟ್ ತುರಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದ್ರ ಜೊತೆ ಸಬ್ಬಸಿಗೆ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೋಬೋದು. ಈಗ 1 ಇಂಚು ಶುಂಠಿನ ನಾನು ಸಣ್ಣದಾಗಿ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಈ ರವೆ ಇಡ್ಲಿಗೆ ಇದೇ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸ್ತಾ ಇತ್ತು, ಹಾಗಾಗಿ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು, ನಾವು ನಾರ್ಮಲಾಗಿ ಇಡ್ಲಿ ಮಾಡ್ಕೊಳ್ತೀವಲ್ಲ ಅದೇ ಹದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರನ್ನು ನೋಡ್ಕೊಂಡು ಸೇರಿಸ್ಕೋಬೇಕು. ನಿಮಗೆ ಗಟ್ಟಿ ಅನ್ನಿಸ್ದಾಗ ಸ್ವಲ್ಪ ಒಂದೊಂದೇ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಂಡು ಹೋಗಬೇಕು. ಹಿಟ್ಟು ತೆಳುವಾಗಿಬಿಟ್ರೆ ಇಡ್ಲಿ ಅಷ್ಟು ಚೆನ್ನಾಗಿ ಬರಲ್ಲ. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ನೀರು ಆಗಬಾರ್ದು. ಆ ಕನ್ಸಿಸ್ಟೆನ್ಸಿಲಿ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ, ಒಳ್ಳೆ ಹದಕ್ಕೆ ಬಂದಿದೆ. ಈಗ 10 ನಿಮಿಷ ನಾನು ಪ್ಲೇಟ್ ಮುಚ್ಚಿ ನೆನೆಯೋಕೆ ಇಡ್ತಾ ಇದ್ದೀನಿ ರವೆನ ಮೊಸರು ಜೊತೆ. ಈಗ 10 ನಿಮಿಷ ಆಯಿತು, ಹಿಟ್ಟು ಚೆನ್ನಾಗಿ ನೆನೆದಿದೆ. ನೋಡಿ, ಇಷ್ಟು ನೆನೆದ್ರೆ ಸಾಕು. ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ, ಅಂದರೆ ನೀರಿನಂಶ ಎಲ್ಲ ಹಿರ್ಕೊಂಡಿದೆ ರವೆ. ಈಗ ನಾನು ಇನೋ ಫ್ರೂಟ್ ಆ್ಯಂಡ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದ್ರ ಬದಲಾಗಿ ಸೋಡಾ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ 10 ನಿಮಿಷ ನೆನೆದಿರೋದ್ರಿಂದ ರವೆಯಲ್ಲಿ ನೀರಿನಂಶ ಸ್ವಲ್ಪ ಕಮ್ಮಿಯಾಗಿದೆ. ಹಾಗಾಗಿ ಹಿಟ್ಟು ಒಳ್ಳೆ ಹದಕ್ಕೆ ಬಂದಿದೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿದೆ. ಈಗ ನಾನು ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಕೊಂಡು ಆಗಿದೆ ನಾನು ಆಲ್ರೆಡಿ. ಈಗ ಒಂದೊಂದು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಇಡ್ಲಿ ಪ್ಲೇಟ್ಗೂ, ಯಾಕಂದರೆ ನಾವು ಹೋಟ್ಲಲ್ಲೆಲ್ಲ ತಿನ್ನೋವಾಗ ಗೋಡಂಬಿ ಹಾಕಿ ಇದೇ ಥರ ಕೊಟ್ಟಿರ್ತಾರೆ. ಒಂಥರ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ, ಒಳ್ಳೆ ಲುಕ್ ಕೂಡ ಇರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಇಡ್ಲಿ ಹಿಟ್ಟನ್ನು ನಾನು 1/4 ಭಾಗದಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ತಟ್ಟೆಗೆ, ಯಾಕಂದರೆ ಅವು ನಾವು ಸೋಡಾ ಎಲ್ಲ ಹಾಕಿರೋದ್ರಿಂದ ಉದ್ಕೊಂಡು ಒಂದಕ್ಕೊಂದು ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಪ್ಲೇಟ್ಗೆ. ಹಾಗಾಗಿ ಕಾಮನ್ ಆಗಿ ಎಲ್ಲರ ಮನೆಯಲ್ಲಿ ರವೆ ಇದ್ದೇ ಇರುತ್ತೆ. ಬೆಳಗ್ಗೆ ಬೆಳಗ್ಗೆ ಏನು ಐಡಿಯಾ ಇಲ್ಲ ಅಂದಾಗ ಪಟ್ ಅಂಥೇಳಿ ಮಾಡ್ಕೊಂಬಿಡ್ಬೋದು. ಈಗ 15-20 ನಿಮಿಷ ನಾನು ಮೀಡಿಯಂ ಉರಿಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಮೀಡಿಯಂ ಉರಿಲಿ 15-20 ನಿಮಿಷ ಬೇಯಿಸ್ಕೊಂಡಾಯಿತು ಇಡ್ಲಿನ. ನೋಡಿ, ಚೆನ್ನಾಗಿ ಬೆಂದಿವೆ. ಈಗ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ ಬೆಂದಿದೆಯೋ ಇಲ್ವೋ ಅಂತ. ಚಾಕುಗೆ ನಾನು ನೀರು ಹಚ್ಕೊಂಡು ಇಡ್ಲಿಲಿ ಹಾಗೆ ಚುಚ್ಚಿ ನೋಡಿದೆ, ಇಡ್ಲಿ ಏನೂ ಅಂಟ್ಕೊಳ್ಳಿಲ್ಲ ಹಿಟ್ಟು, ಅಂದರೆ ಅದು ಬೆಂದಂಗೆ. ಸೊ ಚೆನ್ನಾಗಿ ಬೆಂದಿವೆ. ಬೆಂದಾದಮೇಲೆ 1 ನಿಮಿಷ ಹಾಗೆ ನಾನು ಪ್ಲೇಟ್ನ ಆರೋಕ್ಕಿಟ್ಟಿದ್ದೆ. ಅಂದರೆ ಇಡ್ಲಿ ಎಲ್ಲ ಚೆನ್ನಾಗಿ ಈ ಥರ ನೋಡಿ ನಾವು ಸ್ಪೂನಿಂದ ತೆಗೆದ ತಕ್ಷಣ ಬೇಗನೆ ಬಂದುಬಿಡುತ್ತೆ. ಸ್ಟವ್ ಆಫ್ ಮಾಡಿದ ತಕ್ಷಣ ಏನಾದರೂ ನಾವು ಇಡ್ಲಿನ ತೆಗೆಯೋಕೆ ಹೋದರೆ ಹಿಟ್ಟೆಲ್ಲ ಅಲ್ಲೇ ಅಂಟ್ಕೊಂಡಂಗೆ ಆಗಿಬಿಡುತ್ತೆ. ನಾನು ಸ್ಪೂನ್ಗೆ ನೀರು ಹಚ್ಕೊಂಡು ಇಡ್ಲಿನೆಲ್ಲ ತೆಗಿತಾ ಇದ್ದೀನಿ, ಇಲ್ಲ ಅಂದರೆ ಇಡ್ಲಿ ಅಷ್ಟು ನೀಟಾಗಿ ಬರಲ್ಲ. ಸೊ ನೋಡಿ, ಎಷ್ಟು ನೀಟಾಗಿ ಒಂಚೂರು ಪ್ಲೇಟ್ಗೆ ಹಿಟ್ಟೆಲ್ಲ ಅಂಟ್ಕೊಳ್ದೇ ಬರ್ತಾ ಇವೆ ಈಸಿಯಾಗಿ. ತುಂಬಾ ಚೆನ್ನಾಗಾಗಿವೆ, ಸ್ಪಾಂಜಿ ಥರ ಅನಿಸ್ತಾ ಇತ್ತು ಕೈಯಲ್ಲಿ ಹಿಡಿದಾಗ.
ಕಡಲೆಬೇಳೆ ಮತ್ತು ಶುಂಠಿ ಎಲ್ಲ ಹಾಕಿದ್ವಲ್ಲ, ಒಳ್ಳೆ ಘಮ ಬರ್ತಾ ಇತ್ತು ರವೆ ಇಡ್ಲಿದ್ದು. ಸೊ ನೋಡಿ, ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಒಂಥರ ಉಬ್ಕೊಂಡು ಬಂದಿದೆ ಇಡ್ಲಿ. ರವೆ ಇಡ್ಲಿನ ಚಟ್ನಿ ಜೊತೆನೂ ತಿನ್ಬೋದು, ಬಾಂಬೆ ಸಾಗು ಇದ್ದರೂ ಇನ್ನೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈಸಿಯಾಗಿರುವಂತಹ ರುಚಿಯಾದ ದಿಢೀರ್ ರವೆ ಇಡ್ಲಿ ಯಾವ ಥರ ಮಾಡೋದು ಅಂತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.